ಓಕೆ ಪಂಚ ಫಲಿತಾಂಶ ಫಲಿತಾಂಶ ಬಂದ ನಂತರವೂ ಕೂಡ ಇನ್ನು ಅವಲೋಕನದ ಸಮಯ ಆತ್ಮಾವಲೋಕನದ ಸಮಯ ಪರಿವರ್ತನೆಯ ಸಮಯ ಜನಾಶೀರ್ವಾದದ ಸಮಯ ಎಸ್ ವೀಕ್ಷಕ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಮಾಜಿ ಎಮ್ ಎಲ್ ಸಿ ಆಗಿರುವಂಥ ಹಿರಿಯರಾಗಿರುವಂಥ ಡಾಕ್ಟರ್ ಎಂ ಪಿ ನಾಡಗೌಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಕಾಂಗ್ರೆಸ್ನ ವಕ್ತಾರರು ಮಾಜಿ ಎಮ್ ಎಲ್ ಸಿ ಮಾಜಿ ಶಾಸಕರು ಆಗಿರುವಂಥ ಶ್ರೀ ಎಂಡಿ ಡಿ ಲಕ್ಷ್ಮೀನಾರಾಯಣ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಇನ್ನು ಬಿ ಜೆ ಪಿ ವಕ್ತಾರರಾಗಿ ಪ್ರಹ್ಲಾದ್ ಜೋಶಿ ನಮ್ಮ ಬಿತ್ರಿವಿಕ್ರಮ್ ಜೋಶಿ ನಮ್ಮ ಜೊತೆ ಆಗಮಿಸಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ನ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಇನ್ನು ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ಶ್ರೀ ರಾಮಕೃಷ್ಣ ಉಪಾಧ್ಯಾಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ ಓಕೆ ರಾಜ್ಯದ ವಿಧಾನಸಭಾ ಚುನಾವಣೆಗಳು ನಡೆದಾಗ ಆಗ ತೆಗೆದುಕೊಳ್ಳುವಂಥ ಅಂಶಗಳೇ ಬೇರೆ ಲೋಕಸಭಾ ಚುನಾವಣೆಗೆ ಕ್ರೈಟೀರಿಯಾನೇ ಬೇರೆ ಇರುತ್ತೆ ಅನ್ನೋ ಮಾತುಗಳನ್ನು ನಾವು ಸಾಕಷ್ಟು ಬಾರಿ ಕೇಳ್ತಾ ಇರ್ತೇವೆ ಆದರೆ ಎಲ್ಲ ಬಾರಿಯೂ ನಿಜವಾಗುತ್ತಾ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತಾ ಯಾವುದೋ ಬೈ ಎಲೆಕ್ಷನ್ ಬಂದ ನಂತರ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರಕ್ಕೆ ಆಪತ್ತು ಬರುತ್ತಾ ಇಂಥ ವಿಚಾರಗಳನ್ನ ಕೇಳ್ತಾನೆ ಇರ್ತೀವಿ ಆದರೆ ಯಾವುದು ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಆ ಸಿಗುವ ಪ್ರಯತ್ನದಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದಂತಹ ಹಿನ್ನೆಲೆಯಲ್ಲಿ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ದರ್ಬಾರ್ನ ಮಾಡಲಿಕ್ಕೆ ಶುರುವಾಗಿದೆ ತೆಲಂಗಾಣದಲ್ಲಿ ಕೆ ಚಂದ್ರಶೇಖರ್ ರಾವ್ ಕಾರ್ಬಾರ್ ನಡೆಸ್ತಾ ಇದ್ದಾರೆ ಮತ್ತೆ ಅವರು ಕಿಂಗ್ ಆಗಿದ್ದಾರೆ ಇನ್ನು ರಾಜಸ್ಥಾನದಲ್ಲಿ ವಸುಂಧರ ರಾಜ ಆಟ ನಡೆದಿಲ್ಲ ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಇನ್ನು ಮಧ್ಯಪ್ರದೇಶದಲ್ಲಿ ಬಿ ಜೆ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಐದು ರಾಜ್ಯಗಳಲ್ಲಿ ಹಿನಾಯವಾಗಿ ಬಿ ಜೆ ಪಿ ನೆಲ ಕಚ್ಚಿದೆ ಹಾಗಾದರೆ ಇದು ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಸ್ಥಳೀಯ ಸಮಸ್ಯೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಅಲ್ಲಿಯ ಮತದಾರ ಮತವನ್ನು ಹಾಕಿರ್ತಾನ ಹಾಗಾದ್ರೆ ಸ್ಥಳೀಯ ಸಮಸ್ಯೆಗಳು ಕೇಂದ್ರ ಸರ್ಕಾರದ ಒಂದು ಆಡಳಿತ ವೈಖರಿಗೆ ಪ್ರತಿಫಲನ ಆಗ್ಲಿಕ್ಕೆ ಸಾಧ್ಯ ಇಲ್ವಾ ಅದರ ಯಾವ ಇಂಪ್ಯಾಕ್ಟ್ ಆಗಲ್ವಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇನ್ನು ಲೋಕಸಭಾ ಚುನಾವಣೆಯ ನಲ್ಲೇ ಮೋದಿಗೆ ಬಿಗ್ ಶಾಕ್ ಆಗಿದೆ ಅದನ್ನ ಅವರು ಒಪ್ಕೊಳ್ತಾರಾ ಅದನ್ನ ಅದು ಬಹುದೊಡ್ಡ ಪ್ರಶ್ನೆ ಆಗಿದೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಬಹುದೊಡ್ಡ ಸವಾಲು ಎದುರಾಗಲಿದೆ ಅಥವಾ ನಮ್ಗೆ ಯಾವಾಗ್ಲೂ ಸವಾಲ್ ರೀ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗೋ ತಾಕತ್ತು ಚಾಕಚಕ್ಯತೆ ನಮ್ಮಲ್ಲಿ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾರ ಹೀಗೆ ಈ ಪ್ರಶ್ನೆಗಳನ್ನು ಕೂಡ ಕೇಳಬೇಕಾಗಿದೆ ಮತ್ತು ಹೆಚ್ಚು ಸ್ಥಾನಗಳನ್ನ ಪಡೆದ ಕಾಂಗ್ರೆಸ್ ನಲ್ಲಿ ಸಹಜವಾಗಿ ನವ ಚೈತನ್ಯ ಇಮ್ಮಡಿಯಾಗಿದೆ ಮತ್ತು ರಾಹುಲ್ ಗಾಂಧಿ ಎಐ ಸಿ ಸಿ ಅಧ್ಯಕ್ಷರಾಗಿ ಇವತ್ತಿಗೆ ಒಂದು ವರ್ಷ ಆಗ್ತಾ ಇದೆ ಇದು ಅವರ ಒಂದು ಸಾಧನೆಯ ಮೈಲುಗಲ್ಲು ಅಂತ ಪರಿಗಣಿಸಬಹುದಾ ಹೀಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಗರಿಗೆ ವಿಚಾರವನ್ನ ಇಟ್ಕೊಂಡು ನಾವೀಗ ಚರ್ಚೆನ ಮಾಡೋಣ ಮೊದಲಿಗೆ ಡಾಕ್ಟರ್ ಎಂ ಪಿ ನಾಡಗೌಡರು ತಮ್ಮ ಮೊದಲ ಮಾತು ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಇದು ನಮ್ಮ ದೇಶದ ಸಾಮಾನ್ಯ ಜನರ ಜಯ ಸಾಮಾನ್ಯ ಜನರು ತೋರಿಸ್ಕೊಡ್ತಾರೆ ನಾವು ಯಾರಾದರೂ ಆರಿಸ್ ಕಳಿಸ್ಬೋದು ಯಾರನ್ನು ಬೇಕಾದರೂ ಕೆಡಬಹುದು ನಿಮ್ಮ ಜುಟ್ಟು ಜನರಲ್ಲ ನಮ್ಮ ಕೈಲಿದೆ ಅಂತ ಹೇಳಿ ಅವರು ಸೈಲೆಂಟ್ ಆಗಿರ್ತಾರೆ ಮಾತಾಡಲ್ಲ ರಿಯಾಕ್ಷನ್ ಮಾಡಲ್ಲ ಬಟ್ ಇಲೆಕ್ಷನ್ ಟೈಮ್ ನಲ್ಲಿ ಸರಿಯಾದ ಪಾಠ ಕಲಿಸ್ತಾರ ಅನ್ನುವಂಥದ್ದು ನಾವು ನೋಡ್ಕೊಂಡ್ ಬಂದಿದೀವಿ ಇದು ಮತ್ತೆ ಪ್ರೂಫ್ ಯಾಕಂದ್ರೆ ನೋಡಿದಿವಿ ಮುಂದಿನ ಇಪ್ಪತ್ತು ವರ್ಷ ಏನೂ ಇಲ್ಲ ಇಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾ ಒಂದೇ ಇರುತ್ತೆ ಅನ್ನುವಂತ ಮಾತುಗಳು ಬರ್ತಾ ಇತ್ತು ಇದು ಇದನ್ನ ಇಂದಿರಾ ಗಾಂಧಿ ಅವರು ಎಪ್ಪತ್ತೊಂದ್ರಲ್ಲಿ ನೋಡಿದಾಗ ಇನ್ ಯಾರು ಇನ್ನು ಇಪ್ಪತ್ತು ವರ್ಷ ನಡೆಯಲ್ಲ ಅಂದಂಗಿತ್ತು ಆಮೇಲೆ ವಾಜಪೇಯಿ ಅವರು ಶೈನಿಂಗ್ ಇಂಡಿಯಾ ಅಂತಿತ್ತು ಇವರು ಇದ್ದಾಗ ಅವ್ರೇನು ಯಾರು ಮನಮೋಹನ್ ಸಿಂಗ್ ಅವ್ರೇನು ಮಾಡ್ತಾ ಇದ್ದಿಲ್ಲ ಇವ್ರ ಮುಂದೆ ಇಪ್ಪತ್ತು ವರ್ಷ ಏನ್ ಯಾವುದೂ ಬೇರೆ ಪಕ್ಷನೇ ಬರಲ್ಲ ಈ ದೇಶದಲ್ಲಿ ಅನ್ನುವಂಥದನ್ನ ಅವ್ರ ಮನೆ ಕಳಿಸಿ ಯಾಕಂದ್ರೆ ಅಪೋಸಿಷನ್ ಇದ್ದಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ವಾಸ್ ಇನ್ ವೆರಿ ಬ್ಯಾಡ್ ಶೇಪ್ ನಿಮ್ಮ ಒಂದು ಓವರ್ ಆಲ್ ಫಸ್ಟ್ ರಿಯಾಕ್ಷನ್ ನ ಒಂದು ಸಾರಾಂಶ ಅಂತ ಹೇಳಿದ್ರೆ ಜನರಿ ಅಲ್ಟಿಮೇಟ್ ಅವ್ರ ಏನ್ ಬೇಕಾದ್ರೂ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸರಿಯಾದಂತ ಒಂದು ಉತ್ತರ ಅಂತ ಹೇಳ್ತೀರಿ ಓಕೆ ತ್ರಿವಿಕ್ರಮ ಜೋಶಿ ಅವರೇ ಫಸ್ಟ್ ರಿಯಾಕ್ಷನ್ ಚುಟುಕಾಗಿ ಆಮೇಲೆ ಮತ್ತೆ ನಾವು ಚರ್ಚೆನ ಮಾಡೋಣ ನಿಮಗೆ ಈಗ ಈ ಕ್ಷಣದಲ್ಲಿ ಅನ್ನಿಸ್ತಾ ಇರುವಂಥದ್ದು ಅಲ್ಲ ಮೂರು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ಆಡಳಿತ ವಿರೋಧಿ ಅಲೆ ಅನ್ನೋದೇನಿದೆ ಕ ಹದಿನೈದು ವರ್ಷ ಎರಡು ರಾಜ್ಯದಲ್ಲಿ ಇದ್ವಿ ರಾಜಸ್ಥಾನದಲ್ಲಂತೂ ಪ್ರತಿ ಬಾರಿ ಚೇಂಜ್ ಮಾಡಿದ್ದಿದೆ ಮತ್ತು ಜೊತೆಗೆ ನಾವು ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ ನಂಬರ್ಸ್ ಬಿಡಿ ನಂಬರ್ಸ್ ನಾವು ಒನ್ ನಾಟ್ ಏಟ್ ನಾವಿದ್ದೀವಿ ಬಿಜೆಪಿ ಜೆ ಪಿ ಕಾಂಗ್ರೆಸ್ ಒನ್ನೂರ ಹದಿನಾಲ್ಕಿದೆ ಸಿಂಪಲ್ ಮೆಜಾರಿಟಿ ಅವರು ದೂರ ಇದ್ದಾರೆ ಮಧ್ಯಪ್ರದೇಶ ಬಾಕಿ ಎರಡು ಕಡೆ ಸಿಂಪಲ್ ಮೆಜಾರಿಟಿ ಅವರು ಡಿಕ್ಲೇರ್ಡ್ ಡಿಕ್ಲೇರ್ಡ್ ಈವನ್ ರಾಜಸ್ಥಾನ ಇಟ್ಕೊಂಡ್ರು ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ನಮ್ಗೆ ವ್ಯತ್ಯಾಸ ಆಗಿಲ್ಲ ಓಕೆ ಬೇಸ್ ಲೈನ್ ಏನಿದೆ ವ್ಯತ್ಯಾಸ ಆಗಿಲ್ಲ ಹೇಗೆ ಕರ್ನಾಟಕದಲ್ಲಿ ನೂರ ನಾಲ್ಕು ಬಂದ್ರು ವೋಟಿಂಗ್ ಪರ್ಸೆಂಟೇಜ್ ಇದ್ರು ನಂಬರ್ಸ್ ವೈಸ್ ಮಾರ್ಜಿನ್ ಸಿಂಪಲ್ ಮೆಜಾರಿಟಿ ಬಗ್ಗೆ ಅವರು ಜೆಡಿಎಸ್ ಕಾಂಗ್ರೆಸ್ ನವರು ಹೇಳಿದ್ರೆ ಕಾಂಗ್ರೆಸ್ ಅವರು ನಮ್ದು ವೋಟಿಂಗ್ ಶೇರ್ ನಾವು ಜಾಸ್ತಿ ಇದೀವಿ ಅಂತ ಹೇಳಿದ್ರೆ ನೀವು ಅದನ್ನ ಫೈಟ್ ಮಾಡ್ತೀವಿ ಇಲ್ಲ ನಂಬರ್ ತಗೊಂಡ್ ನೋಡಿ ಅಲ್ಲ ಕರೆಕ್ಟ್ ನಾವು ನಮ್ಮ ಅವರಿಬ್ಬರು ಸರ್ ಅವರಿಬ್ಬರು ಸೇರಿ ಯುದ್ಧ ಮಾಡಿದ್ರೆ ಮತ್ತೆ ಬೇರೆ ಇತ್ತು ಕರ್ನಾಟಕದಲ್ಲಿ ನಾ ಅದನ್ನೆಲ್ಲ ಹೇಳ್ತಾರೆ ಅದು ಈಗಾದ್ರೂ ಮಧ್ಯಪ್ರದೇಶದಲ್ಲಿ ವಿ ಆರ್ ನಿಮ್ಮ ಚಾಪು ಯಾವ್ದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ ವರ್ಚಸ್ ಕಡಿಮೆ ಆಗಿಲ್ಲ ಅನ್ನೋ ಜೊತೆಗೆ ಪಾರ್ಲಿಮೆಂಟ್ ಚುನಾವಣೆ ದೃಷ್ಟಿಯಿಂದ ಈಗ ಒಂದು ಎಚ್ಚರಿಕೆ ಗಂಟೆ ಆಗುವಾಗ ಆ ಮನವರಿಕೆ ಈಗ ನಮ್ಮ ನಾಡಗೌಡರು ಹೇಳಿದ ರೀತಿ ಒಬ್ಬ ಸಾಮಾನ್ಯ ಮತದಾರ ಸಾಮಾನ್ಯ ಅಲ್ಲ ಅಸಾಮಾನ್ಯ ಮತದಾರ ಅಂತ ಒಳ್ಳೆ ಯಾಕೆ ಯಾಕೆಂದ್ರೆ ಒಬ್ಬ ಒಂದು ರಾಜಕೀಯ ಪಕ್ಷಕ್ಕೆ ಶಕ್ತಿ ತುಂಬೋನು ಅನುಭವನೆ ಮನೆ ಕಳ್ಸೋನು ಅವನೇ ಅದನ್ನ ನಾನು ಒಪ್ಪಲೇಬೇಕಾಗುತ್ತೆ ಯಾರು ಯಾವುದೇ ರಾಜಕೀಯ ಬಿ ಜೆ ಪಿನು ಏನು ಅರ್ಥ ಅಲ್ಲ ಕಾಲ್ ಇಟ್ ಓಕೆ ಎಮ್ ಡಿ ಲಕ್ಷ್ಮಾರಾಯಣ ನಾನು ಬಹುತೇಕ ಕಳೆದ ಈ ಚುನಾವಣೆ ಪ್ರಾರಂಭದಿಂದ ನಿಮ್ಗೆ ಹೇಳ್ತಾ ಇದ್ದೆ ನಿಮ್ಮ ವಾಯಿನಲ್ಲೇ ಯಾವುದೇ ಕಾರಣಕ್ಕೂ ಪಂಚರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೆಲ ಕಚ್ಚುತ್ತೆ ಬರೋದಿಲ್ಲ ಯಾಕೆ ಅಂತಾರೆ ಕಳೆದ ನಾಲ್ಕುವರೆ ವರ್ಷಗಳ ಕೇಂದ್ರ ಸರ್ಕಾರದ ನೀತಿ ನಿಯಮ ಪಾಲನೆ ಸೊ ಏನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೆಡೆ ನುಡಿ ಇದರ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಚರ್ಚೆ ಮಾಡುವಂಥ ಕಾಲದಲ್ಲೂ ಕೂಡ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರೋದಿಲ್ಲ ಅವರೆಲ್ಲ ಓಟ್ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಆಡಳಿತ ವೈಖರಿ ಯಾವುದೇ ರಾಜ್ಯದಲ್ಲಿ ಹೇಳಿ ಇಲ್ಲಿ ಹೇಳಿಕ್ಷನ್ ಸ್ವಲ್ಪ ವೈಖರಿ ನೋಡ್ರೇಳ್ತೀನಿ ಯಾವ್ದೊಂದ್ಕೂ ಮೋದಿನೇ ತಗೊಂಡ್ಬರ್ ಹೊರತು ಲೋಕಲ್ ಆಡಳಿತದ ಬಗ್ಗೆ ಲೋಕಲ್ ನಾಯಕರ ಬಗ್ಗೆ ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಾಯ್ ಬಿಡೋದಿಲ್ಲ ಇದೊಂದು ದೊಡ್ಡ ಸಮಸ್ಯೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಮೋದಿ ಹೆಸರಿಟ್ಟುಕೊಂಡೆ ಈ ಕರ್ನಾಟಕದಲ್ಲಿ ಮೋದಿ ತಗೊಂಡ್ ಬಂದ್ರು ನಾನು ಹಿಂದೆ ಹೇಳಿದ್ದೆ ನೂರ ಹತ್ತು ಮೋದಿ ಇಲ್ದಲೆ ಇದ್ದ ಗೆದ್ದಿದ್ರು ಮೋದಿ ತಗೊಂಬಂದ್ಮೇಲೆ ನೂರ ನಾಕಕ್ ಬಂತು ಅಲ್ಲಿ ಕಡಿಮೆ ಆಗತ್ತೆ ಅವ್ರು ಹಂಗಿದ್ರು ಯಾಕೆ ಅವ್ರು ಮೋದಿ ಮಾಡ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷದ ಆಂತರಿಕವಾದಂತ ವಿಷಯ ಅದು ಮತ್ ಹಂಗಿದ್ದಾಗ ನಾವ್ಯಾ ಕಮೆಂಟ್ ಮಾಡ್ಬೇಕು ನೀವೇ ನೋಡಿ ನಾಲ್ಕೂವರೆ ವರ್ಷದ ಆಡಳಿತ ಸನ್ಮಾನ್ಯ ನಾಡಗೌಡ್ರ ಅದನ್ನೇ ಹೇಳಿದ್ದು ಜನ ಯಾವ ರೀತಿ ರೊಟ್ಟಿ ಮಕ್ತ ಆಗ್ತಂಗೆ ಮಕ್ತ ಆಗ್ತಾರಲ್ಲ ಸೊ ಇದು ಖಂಡಿತವಾಗಿ ಕೂಡ ಅದನ್ನು ಹೇಳಿಕೆ ಈಗ ನಿಮ್ಗೆ ವಿಶ್ವಾಸ ಜಾಸ್ತಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಬಾರ್ದು ಅಂತ ಅನುಭವನೆ ಯಾಕಂದ್ರೆ ಮಿಜೋರಾಂ ಕಳ್ಕೊಂಡಿದ್ದೀರಿ ಅದಕ್ಕೋಸ್ಕರ ಒಂದ್ ಏಳು ಬಿಳು ಇದ್ದೇ ಇರುತ್ತೆ ಅನ್ನೋ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಹೌದು ಗೆಲುವಿನ ಒಂದು ದಾರಿ ಈಗ ಕಾಣ್ತಾ ಇದಾರೆ ಇಪ್ಪತ್ತೆರಡು ರಾಜ್ಯ ಸೂತ್ರ ನೋಡಿ ಅನ್ಸುತ್ತೆ ಅಲ್ಲ ಕೊಡುಗೆ ಅಲ್ಲ ಯಾಕೆ ಅಂತ ಇಡೀ ಕರ್ನಾಟಕ ಮುಕ್ತ ಮಾಡ್ತೀವಿ ಅಂತಕ್ಕಂಥದ್ದು ಜನರನ್ನ ಸಮಸ್ಯೆ ಮುಕ್ತರಾಗಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಬ್ರು ಯೋಚನೆ ಮಾಡಬೇಡಿ ಬೇರೆ ಎಲ್ಲವನ್ನು ಯೋಚನೆ ಮಾಡಿ ಓಕೆ ಫೈನ್ ಡಾಕ್ಟರ್ ನಾಗೇಂದ್ರ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ತುಂಬಾ ದೊಡ್ಡ ಕನಸುಗಾರರು ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ತುಂಬಾ ದೊಡ್ಡ ಕನಸುಗಾರರು ಆದ್ರೆ ಕೆಲಸಗಾರರಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅವ್ರದ್ದು ಭಾಷಣದಲ್ಲೇ ಉಳಿತಾ ಹೊರತು ಕಾರ್ಯಗತ ಆಗಿಲ್ಲ ಅಭಿವೃದ್ಧಿ ಮಂತ್ರ ಆಗಲಿಲ್ಲ ಅದಕ್ಕೆ ಜನಾದೇಶ ಕೊಟ್ಟಂತ ಒಂದು ಮಹಾ ತೀರ್ಪು ಅಂತ ಇದು ಹೇಳ್ಬೋದು ನೀವು ಹಿಂದೆ ನಡೆದಿರೋ ಇಂಪ್ಯಾಕ್ಟ್ ಕಡಿಮೆ ಇರ್ಬೋದು ಅಂತ ಅನ್ಸಲ್ವಾ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಈಗ ಇಲ್ಲಿ ಎಷ್ಟು ಸೀಟ್ಸ್ ಇತ್ತು ಕರ್ನಾಟಕದಲ್ಲಿ ತಮ್ದನ್ನ ತಗೊಂಡು ಕಂಪೇರ್ ಮಾಡೋಣ ನಾನು ಕೇಳ್ತಾ ಇರೋದು ನೀವು ಈಗ ಇಲ್ಲಿ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಬೇರೆ ಇರುತ್ತೆ ಮತ್ತು ಎಂ ಪಿ ಎಲೆಕ್ಷನ್ ಸೀಟ್ಗಳು ಬೇರೆ ಪಕ್ಷದ ಪಾಲಾಗಿರೋದನ್ನ ನೋಡ್ತಾ ಇರ್ತೀವಿ ಅತಿ ಹೆಚ್ಚು ಸ್ಥಾನಗಳನ್ನ ಯಾಕೆ ಭಾರತೀಯ ಜನತಾ ಪಕ್ಷ ತಗೊಂಡಿದೆ ಅದ್ ನೋಡಿ ಜನ ಈಗ ಎಚ್ಚರ್ಸ್ಕೊಂತ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಈಗ ಏನಾಗಿದೆ ಅಂದ್ರೆ ಇವ್ರು ಏನ್ ಇವ್ರು ಹೇಳ್ತಾ ಇದಕ್ಕೆ ದ್ವಂದ್ವ ಹೇಳಿಕೆ ಅನ್ನೋದು ಜನ ಹೆಂಗ್ ಬೇಕಂಗ್ ಪಾಠ ಕಲಿಸ್ತಾರೆ ಅನ್ನೋದನ್ನ ಜನಾದ್ರೆ ಹೇಳ್ತಾ ಇದ್ರು ನೀವು ಹಂಗ ನಿಮ್ಗೆ ಹೆಂಗ್ ಬಂತ ಹಂಗೆ ಸುತ್ಕೊಂಡು ನೋಡಿಯಾಕ್ ನೋಡ್ತಾ ಇದೀರಿ ಇಲ್ಲ ಇಲ್ಲ ಹಂಗಂತ ಹೇಳಕ್ ಬರಲ್ಲ ಜನಾದೇಶದ ಮುಂದೆ ಎಲ್ಲಾರು ಒಂದೇ ಅದು ಕಾಂಗ್ರೆಸ್ ಇಲ್ಲಿ ಜೆ ಡಿ ಎಸ್ ಇಲ್ಲಿ ವಿಚಾರಧಾರಿಗಳು ಹೆಂಗಿದೆ ಅಂದ್ರೆ ಅಭಿವೃದ್ಧಿ ಮಂತ್ರದ ಬಗ್ಗೆ ಒಲವಿಲ್ಲ ಇವರಿಗೆ ಬರೇ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಮನ್ ಕಿ ಬಾತ್ ಮತ್ತೆ ವಿದೇಶ ಪ್ರಯಾಣ ಇಷ್ಟರಲ್ಲೇ ದೇಶ ಆಳವಿಕೆ ಮಾಡಕ್ಕಾಗುತ್ತಾ ಇವತ್ತು ಏನಾದ್ರು ಇವತ್ತು ಯಾವ ರೀತಿ ಈ ದೇಶನ ಒಂದು ಕಟ್ಟ ಕಡೆ ಸ್ಥಿತಿ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಿರೋದು ಹೇಳ್ತಿರೋದು ದೇಶ ಕಟ್ಟ ಕಡೆ ಸ್ಥಿತಿಗೆ ಹೋಗ್ತಾ ಇದೆ ಹೋಗ್ತಾ ಓಕೆ ಫೈನ್ ಈಗ ನಿಮ್ಮ ಕೊಡುಗೆ ಏನೇನು ಕೊಡಬೇಕು ಅಂತಿದ್ದೀರಾ ಅಂತ ನೆಕ್ಸ್ಟ್ ಕೇಳ್ತೀನಿ ಅದಕ್ಕೆ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಓಕೆ ರಾಮಕೃಷ್ಣ ಉಪಾಧ್ಯಾಯ ಐ ತಿಂಕ್ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಪಾಪ ರಾಹುಲ್ ಗಾಂಧಿ ಅವರು ಜನರಲ್ ಸೆಕ್ರೆಟರಿ ಆಗಿ ನಂತರ ನಂತರ ಅಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಸಾಕಷ್ಟು ಅಲ್ಲ ಯಾಕೆ ಹೇಳ್ತೀನಿ ಹೇಳ್ತೀನಿ ಸಾಕಷ್ಟು ಎಲೆಕ್ಷನ್ ಗಳ ಸೋತ ನಂತರ ನೀವು ಹೇಳದಂಗೆ ಇವತ್ತು ಮೊದಲನೇ ಬಾರಿಗೆ ಅವರು ಖುಷಿ ಪಡುವಂತ ಒಂದು ಪರಿಸ್ಥಿತಿ ನಾನು ಮುಗಿಸ್ತೇನೆ ಅದೇ ಹೇಳಿದ್ದು ಜನರಲ್ ಸೆಕ್ರೆಟರಿ ಆಗಿ ಜನರಲ್ ಸೆಕ್ರೆಟರಿ ಆಗಿ ಇದ್ಕೊಂಡು ಆಮೇಲೆ ಅಧ್ಯಕ್ಷರಾದ್ರು ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ಸಾಕಷ್ಟು ಎಲೆಕ್ಷನ್ ಗಳನ್ನ ಸೋತು 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 ಇವತ್ತು ಒಂದು ಒಳ್ಳೆಯ ವಿಕ್ಟ್ರಿ ದೇರ್ ಇಸ್ ನೋ ಡೌಟ್ ದಿಸ್ ಇಸ್ ಕಾಂಗ್ರೆಸ್ ವಿಕ್ಟ್ರಿ ಬಣ್ಣ ಫಸ್ಟ್ ಕ್ಲಾಸ್ ಬಣ್ಣ ಬಂದಿದೆ ಯಾಕಂದ್ರೆ ಮೂರು ರಾಜ್ಯಗಳಲ್ಲಿ ಬಿಜೆಪಿಯನ್ನ ಮಣಸಿ ಅಧಿಕಾರಕ್ಕೆ ಬಂದಿದ್ದಾರಲ್ಲ ಇಟ್ಸ್ ಹ್ಯಾಟ್ಸ್ ಟು ಕಾಂಗ್ರೆಸ್ ಇದು ರಿವೈವಲ್ ಆಫ್ ದಿ ಕಾಂಗ್ರೆಸ್ ಅಂತ ಡೆಫಿನೆಟ್ಲಿ ಹೇಳ್ಬೋದು ಇನ್ನು ಮುಂದೆ ಬಹುಶಃ ಬಿಜೆಪಿನವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಲಿಕ್ಕೆ ಹೋಗಲ್ಲ ದೇ ವಿಲ್ ಸ್ಟಾಪ್ ಡೂಯಿಂಗ್ ದಟ್ ಜನಗಳು ಒಂದು ಏನೋ ಇವತ್ತೊಂದು ಏನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಡಿದ್ರೆ ಉತ್ತಮ ನೀವು ಎಚ್ಚರಿಕೆ ಕೊಡ್ತಾ ಇದೀರಿ ಅಲ್ಲ ನಾವು ಒಬ್ರೇ ಅಧಿಕಾರ ನಡೆಸಬೇಕು ವಕಾರನ ಇದ್ದಾಗ ನಾವು ಇನ್ನೂ ಮುಂದೆ ಅಂತಿದ್ರು ಅದಕ್ಕೋಸ್ಕರ ರಿಮೈಂಡ್ ಒಬ್ರೇ ಅಧಿಕಾರದಲ್ಲಿ ಇರಬೇಕು ಎಲ್ಲಾ ಸೆಟಲ್ ನಾವು ಇರಬೇಕು ಅನ್ನೋ ಒಂದು ಏನು ಒಂದು ಮನೋಭಾವನ ಇಟ್ಕೊಂಡಿದ್ರು ಅವರು ಅದಕ್ಕೆ ಇವತ್ತು ಮತದಾರರು ಉತ್ತರ ಕೊಟ್ಟಿದ್ದಾರೆ ನೋ ನೋ ವಿ ವಾಂಟ್ ಆಲ್ಟರ್ನೆಟಿವ್ಸ್ ಸೋ ದಿಸ್ ಇಸ್ ಅ ಟೈಮ್ ಫಾರ್ ಆಲ್ಟರ್ನೆಟಿವ್ಸ್ ಸೊ ಇದು ಟೂ ತೌಸಂಡ್ ಜಗದ ನಿಯಮ ಮತ್ತೆ ಇದು ಲೋಕ್ ಲೋಕಸಭಾ ಎಲೆಕ್ಷನ್ಗೂ ಇದಕ್ಕೂ ಬಹಳಷ್ಟು ಅಂತರ ಇದೆ ಅಂಡ್ ಇಲ್ಲಿ ನೋಡಿದ್ರೆ ಏನು ಡ್ಯುರೇಷನ್ ಕಡಿಮೆ ಇದೆ ಅಂತ ಡ್ಯುರೇಷನ್ ಕಮ್ಮಿ ಇದೆ ಚಾಪು ಮೂಡಬಹುದು ಈಗ ಅಸೆಂಬ್ಲಿ ಎಲೆಕ್ಷನ್ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಹದಿನೈದು ವರ್ಷ ಆಯ್ತು ಸರ್ಕಾರ ಏನೋ ಬಿಜೆಪಿ ಸರ್ಕಾರ ಇದ್ದು ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಸ್ ನಾಟ್ ಬ್ಯಾಡ್ ಯು ನೋ ಕಂಪೇರ್ ಟು ವಾಟ್ ಕೈಂಡ್ ಆಫ್ ಇದು

ಅವರ ಒಂದು ಸೀಟ್ ಬೇಕು ಅಲ್ಲಿ ಕೂಡ ಇಂಡಿಪೆಂಡೆನ್ಸು ಅವ್ರನ್ನ ಸೇರಿಸ್ಕೊಂಡು ಕಾಂಗ್ರೆಸ್ ಮಾಡಬೇಕು ಖಂಡಿತ ಮಾಡ್ತಾರೆ ಯಾಕಂದರೆ ಬಿ ಜೆ ಪಿ ಏನೋ ಸರ್ಕಾರ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅಲ್ಲಿ ಕೇವಲ ಇಪ್ಪತ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಸೀಟ್ ಇದೆ ಮತ್ತು ಛತ್ತೀಸ್ಗಢದಲ್ಲಂತೂ ಇಟ್ಸ್ ಫಾರ್ವರ್ಡ್ ವಿ ಫಾರ್ ಕಾಂಗ್ರೆಸ್ ಆ ದೃಷ್ಟಿಯಿಂದ ಈ ಮೂರು ರಾಜ್ಯಗಳಲ್ಲಿ ಏನು ಒಂದು ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಮಾಡಿದೆ ಇಟ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಎ ಬೂಸ್ಟ್ ಟು ಕಾಂಗ್ರೆಸ್ ಆದರೆ ನಾರ್ತ್ ಈಸ್ಟ್ನಲ್ಲಿ ಅವ್ರದ್ದು ಇದ್ದಂಥ ಒಂದೇ ಒಂದು ಸ್ಟೇಟನ್ನು ಏಯ್ಟಿ ಸೆವೆನ್ ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಇದ್ದಂಥ ಒಂದು ಸ್ಟೇಟನ್ನು ಕೂಡ ಕಳ್ಕೊಂಡಿದ್ದಾರೆ ಇವತ್ತು ಮತ್ತು ತೆಲಂಗಾಣದಲ್ಲಿ ಟಿ ಡಿ ಪಿ ಜೊತೆಗೆ ಹೋಗಿ ಏನೋ ಇದೊಂದು ಮಹಾಗಠಬಂಧನ್ ಮಾಡ್ತೀವಿ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ಗೆ ಎಲ್ಲ ಪಕ್ಷಗಳು ಸೇರಿ ಟಿ ಡಿ ಪಿ ಉಳಿದ ಎಲ್ಲ ಪಕ್ಷಗಳು ಸೇರಿ ಮಾಡ್ತೀವಿ ಅಂತ ಹೋಗಿದ್ದರು ಅಲ್ಲಿ ಎರಡೂ ಪಕ್ಷಗಳಿಗೆ ಭಾಳ ಕೆಟ್ಟ ರೀತಿಯಲ್ಲಿ ಹೊಡೆತ ಬಿದ್ದಿದೆ ಟಿ ಡಿ ಪಿ ನೋಡಿ ಹದಿನೈದು ಸೀಟ್ ಇದ್ದಿದ್ದು ಇವತ್ತು ಝೀರೋ ತೆಲಂಗಾಣದಲ್ಲಿ ಓಕೆ ಆ್ಯಂಡ್ ಕಾಂಗ್ರೆಸ್ ಕೂಡ ಪರ್ಫಾಮೆನ್ಸ್ ಇಸ್ ವೆರಿ ಪೋರ್ ಇಪ್ಪತ್ತೊಂದು ಕಳ್ಳ ಲಾಸ್ಟ್ ಟೈಮ್ ಇತ್ತು ಈ ಸರ್ತಿ ಕೂಡ ಇಪ್ಪತ್ತೆರಡು ಆ ಲೆವೆಲ್ನಲ್ಲೇ ಉಳ್ಕೊಂಡಿದ್ದಾರೆ ಮತ್ತು ರಾವ್

ಒಂದು ನಿರ್ಧಾರವನ್ನು ತಿಳಿಸಿದ್ದಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಒಂದು ಸಮಯ ಅವನು ಯಾವೆಲ್ಲ ವಿಚಾರಗಳನ್ನು ಆಧರಿಸಿ ಮತದಾನ ಮಾಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರ ಇಂಪ್ಯಾಕ್ಟ್ಗಳು ಏನು ಮೋದಿ ಅಮಿತ್ ಶಾ ಮೋದಿ ಅಮಿತ್ ಶಾ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಂಥ ಸೌಂಡು ಎಂ ಪಿ ಎಲೆಕ್ಷನ್ನೇ ಬೇರೆ ಇದೆ ಬೇರೆ ಅಂತ ಹೇಳಿದರೂ ಕೂಡ ಆ ಚಾಪ್ ಅದಕ್ಕೆ ತಾಗಬಹುದಾ ವೀಕ್ಷಕರೇ ಇವತ್ತಿನ ಚುನಾವಣಾ ಫಲಿತಾಂಶ ನಿಜಕ್ಕೂ ನಾವು ಚರ್ಚೆ ಮಾಡ್ತಾನೇ ಇದ್ದೀವಿ ಬೆಳಗ್ಗೆಯಿಂದ ಆದರೆ ದೇಶದ ಅಭಿವೃದ್ಧಿಯನ್ನು ಮನಗಂಡು ಮುಂಬರುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ತನ್ನ ಮತವನ್ನು ಚಲಾಯಿಸ್ತಾನೆ ಅಂತ ಆದರೆ ಸ್ಥಳೀಯ ಸಮಸ್ಯೆಗಳು ಕೌಂಟೆ ಆಗಲ್ವಾ ಅನ್ನೋದು ಕೂಡ ಪ್ರಶ್ನೆ ಮಾಡುತ್ತೆ ಹಾಗಾದರೆ ಬಿ ಜೆ ಪಿ ಸೋಲಿಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನಾವು ಗಮನಿಸೋಣ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಹವ ಏನಾದರೂ ಕಮ್ಮಿ ಆಯ್ತಾ ಅದು ವರ್ಕೌಟ್ ಆಗಲಿಲ್ವಾ ಅನ್ನುವ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಹಾಗಾದ್ರೆ ಏನು ಕಾರಣ ಯಾಕಂತ ಹೇಳಿದ್ರೆ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಲಿ ಅಥವಾ ವಿಧಾನಸಭಾ ಚುನಾವಣೆ ಇರಲಿ ಎಲ್ಲೇ ಇದ್ರೂ ಕೂಡ ಅಲ್ಲಿ ಒಂದು ಬಿ ಜೆ ಪಿ ಇದ್ದಲ್ಲಿ ಮೋದಿ ಮೋದಿ ಅನ್ನುವ ಒಂದು ಕೂಗನ್ನು ನಾವು ಕೇಳ್ತಾನೆ ಇರ್ತೇವೆ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದರ ಪಾತ್ರ ಎಷ್ಟರ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದೆ ಸದ್ಯದ ಒಂದು ಫಲಿತಾಂಶ ಇನ್ನು ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢದಲ್ಲಿ ಆಡಳಿತ ವಿರೋಧಿ ಅಲೆ ಇರೋದು ಈಗ ಇಲ್ಲಿ ಕಾರಣ ಆಗಿರಬಹುದು ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಹದಿನೈದು ವರ್ಷ ನಿರಂತರ ಸರ್ಕಾರವನ್ನು ಕೊಟ್ಟಂತಹ ಕಮಲ ಪಾ ಪಕ್ಷ ಕಮಲದ ದಳಗಳು ಮುದುಡಿಲಿಕ್ಕೆ ಕಾರಣ ಆಗಿರಬಹುದು ಓಕೆ ಆಯಿತು ಎಷ್ಟಂತ ಇವರಿಗೆ ನಾವು ಮಣೆ ಹಾಕಬೇಕು ಹೇಳಿ ಸ್ವಲ್ಪ ಬದಲಾವಣೆಯನ್ನು ಬಯಸಿರ್ಬೋದು ಇನ್ನೂ ಪ್ರಮುಖ ಅಂಶ ಆಡಳಿತ ವಿರೋಧಿ ಅಲೆಯ ಜೊತೆಗೆ ದಲಿತರ ಮೇಲಿನ ಹಲ್ಲೆ ಹೆಚ್ಚಾಗಿರೋದು ಅಸಹಿಷ್ಣುತೆಯ ಕಿಡಿಗೆ ಕಾರಣ ಆಗಿದೆ ನರೇಂದ್ರ ಮೋದಿ ಪ್ರಭಾವವನ್ನು ತಗ್ಗಿಸಿಬಿಟ್ಟು ಸ್ಥಳೀಯ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿರೋದು ಇಲ್ಲಿ ಸೋಲಿಗೆ ಕಾರಣ ಆಗಿರ್ಬೋದು ಮತ್ತು ಭ್ರಷ್ಟಾಚಾರ ಪಕ್ಷದಲ್ಲಿನ ಆಂತರಿಕ ಕಿಚ್ಚಾಟ ಅದು ಮಿತಿಮೀರಿರೋ ಪರಿಣಾಮ ಕೂಡ ಪರಿಣಾಮ ಅನ್ನೋದಕ್ಕಿಂತ ದುಷ್ಪರಿಣಾಮ ಆ ಸೋಲಿಗೆ ಕಾರಣವ ಅಂತ ಒಂದು ಇಲ್ಲಿ ಒಂದು ಅನಲೈಸ್ ಮಾಡಲಾಗ್ತಾ ಇದೆ ಇನ್ನು ತೆಲಂಗಾಣ ವಿಚಾರಕ್ಕೆ ಬರೋದಾದರೆ ತಂತ್ರಗಾರಿಕೆ ಅಷ್ಟೊಂದು ಫಲ ಕೊಟ್ಟಿಲ್ಲ ಸ್ಟ್ರಾಟಜಿಸ್ಗೆ ಹೆಸರಾಗಿರುವಂಥ ಕಮಲ ಪಕ್ಷ ಅಲ್ಲಿ ವರ್ಕೌಟ್ ಆಗಿಲ್ಲ ಮತ್ತು ಕೆ ಸಿ ಆರ್ ಅವರ ಒಂದು ಚಾಣಾಕ್ಯ ನಡೆ ಇಲ್ಲಿ ಅವರಿಗೆ ಒಂದು ಫಲವನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಡಿಬೇಟ್ ಆನ್ ದಿಸ್ ಓಕೆ ತ್ರಿವಿಕ್ರಮ್ ಜೋಶಿ ಅವರೇ ನಿಜಕ್ಕೂ ಈಗ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ ರೀ ಹದಿನೈದು ವರ್ಷ ಆಡಳಿತ ನಡೆಸಿದಿವ್ರಿ ಇನ್ನು ನಾವೇ ಬರ್ಬೇಕು ಆಡಳಿತವಿರೋದು ಇದೆ ಕಮೆಂಟ್ಸ್ ಇದ್ದೇ ಇರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಆದರೆ ಏನೋ ಒಂದಿಷ್ಟು ಕಾರಣ ಇರಬಹುದಲ್ಲ ಸ್ವಯಂಕೃತ ಅಪರಾಧಗಳೇನೋ ಇರುತ್ತೆ ಅಂತ ಅನ್ಸುತ್ತೆ ಅಥವಾ ಅತಿಯಾದ ಆತ್ಮವಿಶ್ವಾಸ ಹೀಗೆ ಮಾಡಿಸಿದೆ ಅಂತ ಅನ್ಸುತ್ತೆ ಹಲ್ಲೆಲ್ಲ ವಿಚಾರಸಿ ಅಂತ ಅನ್ನೋದು ಒಂದು ಭಾಗ ಎರಡದಾಗಿ ನಾನು ಅದನ್ನೇ ಪ್ರಾರಂಭದಲ್ಲಿ ಎರಡು ಹೇಳಿದೆ ಒಂದು ಎಕ್ಸಾಂಪಲ್ ನಿಮ್ಮಿಂದ ತಗೊಂಡ್ಬಿಟ್ಟು ಈಗ ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಅಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಇಲ್ಲಿ ಅಂತಾರರ್ನಾಟಕದಲ್ಲಿ ಅಲ್ಲಲ್ಲ ಇದ್ದದಕ್ಕೆ ಫೈನ್ ಬಂದಿದೆ ಆದ್ರೆ ನಾನು ಅಲ್ಲಿ ಹೇಳ್ತಾ ಇರೋದು ವೋಟಿಂಗ್ ಪರ್ಸೆಂಟೇಜು ನಾನು ಯಾಕೆ ಹೇಳಿದ್ದೆ ಅಂದ್ರೆ ಅಲ್ಲಿ ಇನ್ನು ನಡೆದಿದೆ ನೂರ ಒಂಬತ್ತು ಹನ್ನೆರಡು ಮಧ್ಯಪ್ರದೇಶ ಡಿಸೈಡ್ ಆಗಿದೆ ಅಂತ ಮಾತಾಡ್ತಾ ಇದ್ದೀರಿ ಬಂದಿದೆ ಹೋಗಿದೆ ಅನ್ನೋ ಪ್ರಶ್ನೆ ಬಂದಾಗ ಯಾವ್ದು ಬಂದಿದೆ ಹೋಗಿದೆ ಅಂದಾಗ ಈಗ ಬಿಜೆಪಿ ಹೋಯ್ತು ಕಾಂಗ್ರೆಸ್ ಬಂದ್ಬಿಡ್ತು ಮಧ್ಯಪ್ರದೇಶ ಬಿಟ್ಬಿಟ್ಟು ಮಾತಾಡೋಣ ರಾಜಸ್ಥಾನದಲ್ಲೂ ಬರ್ತೀನಿ ಕಮ್ಮಿ ಆಗಿಲ್ಲ ತೊಂಬತ್ತೆಂಟು ಇಪ್ಪತ್ತೇಳು ಇದೇ ನಡೆದಿದೆ ನಡೀತಾ ಇದೆ ನಾನೇನು ತೊಂಬತ್ತರಕ್ಕಿಂತ ಕಮ್ಮಿ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ ಹೌದಾ ಆದ್ರೆ ಸಿಂಪಲ್ ಮೆಜಾರಿಟಿಗೆ ಇನ್ನೂ ಕಾಂಗ್ರೆಸ್ ದೂರ ಇದೆ ಒಂದು

ಅಲ್ಲಿ ನಂಬರ್ ಒನ್ ಬಂದವರು ಆಗಬಾರದು ಅಂತಂದ್ರೆ ಇವರು ಹೇಳಿದ್ರು ಅಲ್ಲಾ ಒಂದು ನಿಮಿಷ ಕ್ಲಿಯರ್ ಮಾಡ್ಬೇಡಿ ನೀವು 104 ಬಂದು ದೂರ ಕೂತ್ಕೊಂಡಿದ್ದೀರಾ ನೀವು ಇನ್ನು ದೂರ ಕೂತ್ಕೊಂಡಿದ್ದೀರಾ ಸ್ವಾಮಿ ಆಪೋಸಿಷನ್ ನಾ ನಾವು ಅಂದ್ರೆ ನಾನ್ ಪ್ರಶ್ನೆ ಏನು ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ನೀವು ದೂರ ಕುತ್ಕೊಂಡಿಲ್ಲ ಅವ್ರ ಹತ್ರ ಬಂದು ಆಪರೇಷನ್ ಮಾಡಕ್ ಹೋಗ್ತಿದ್ದೀರಾ ಅನ್ನೋ ಆರೋಪ ಕೇಳ್ತಾ ಇದೀನಿ ನಾವು ಆಪರೇಷನ್ ಯಾಕೆ ಮಾಡಣ ಸರ್ ಅವರವರೇ ಕೈಕತ್ತಾರೆ